ಎಲ್ರಿಗೂ ನಮಸ್ಕಾರ. ಹೆಂಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತು ನಾನು ಊಟದ ಮೆನುನೇ ತೊಗೊಂಬಂದಿದ್ದೀನಿ. ಬಸ್ಸಾರು, ಮುದ್ದೆ ಮತ್ತು ಪಲ್ಯ, ಇದ್ರ ಜೊತೆಗೆ ಅನ್ನ, ಇಷ್ಟೂ ಮಾಡ್ತಾಯಿದ್ದೀನಿ. ಕರ್ನಾಟಕ ಸ್ಪೆಷಲ್ ಬಸ್ಸಾರು ಮುದ್ದೆ ಯಾರಿಗಿಷ್ಟ? ಅವರೆಲ್ಲರೂ ಲೈಕ್ ಮಾಡಲೇಬೇಕು. ಪ್ಲೀಸ್ ಈ ಚಾನಲ್ಗೆ ಸಪೋರ್ಟ್ ಮಾಡಿ, ಆದಷ್ಟು ನನ್ನ ಚಾನಲ್ನ ಶೇರ್ ಮಾಡಿ, ಲೈಕ್ ಮಾಡಿ ಪ್ಲೀಸ್. ಸಾಂಬಾರು ಮಾಡೋದಕ್ಕೆ ಈಗ ಸೊಪ್ಪನ್ನ ಮತ್ತು ಅವರೆಕಾಳನ್ನ ಕ್ಲೀನ್ ಮಾಡ್ಕೋಬೇಕು. ಮೊದಲು ಸಬ್ಬಕ್ಸಿ ಸೊಪ್ಪನ್ನ ಕ್ಲೀನ್ ಮಾಡ್ಕೋಬೇಕು. ಅದಕ್ಕೆ ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಸಬ್ಬಕ್ಸಿ ಸೊಪ್ಪು ಹಾಕಿ ಒಂದು ಸ್ಪೂನ್ ಉಪ್ಪು ಹಾಕಿಟ್ಟಿದ್ದೀನಿ. ನೆನ್ಕೊಳ್ಳಿ ಒಂದು 5 ನಿಮಿಷ. ಪಾತ್ರೆಯಲ್ಲಿ ನೀರು ಹಾಕಿ ಇಟ್ಕೊಳ್ತಾ ಇದ್ದೀನಿ ಬಸ್ಸಾರು ಮಾಡೋದಕ್ಕೆ. ಅದಕ್ಕೆ ಅವರೆಕಾಳು ಹಾಕ್ಕೊಂಡಿದ್ದೀನಿ. ಅವರೆಕಾಳು ಸಿಗಲಿಲ್ಲ ಅಂದರೆ ತೊಗರಿಬೇಳೆ ಕೂಡ ಹಾಕ್ಕೋಬೋದು. ಇನ್ನೊಂದು ಕುಕ್ಕರಲ್ಲಿ 1 ಲೋಟ ಅಕ್ಕಿಗೆ 2 ಲೋಟ ನೀರು ಹಾಕಿ ಅನ್ನಕ್ಕೆ ಇಟ್ಕೊತಾ ಇದ್ದೀನಿ. ಕ್ಲೀನ್ ಮಾಡ್ಕೊಂಡಿದ್ದೀನಿ. 2 ಲೋಟ ನೀರು ಹಾಕಿ ಅನ್ನಕ್ಕೆ ಇಟ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕಿ ರುಚಿಗೆ ತಕ್ಕಷ್ಟು ಅನ್ನ ಮಾಡ್ಕೊಳ್ಳೋಣ, ರೆಡಿ ಮಾಡ್ಕೊಳ್ಳೋಣ. ಅನ್ನನ ಗ್ಯಾಸ್ ಆನ್ ಮಾಡಿ ಅನ್ನಕ್ಕೆ ಇಟ್ಕೊಳ್ತಾ ಇದ್ದೀನಿ. ಇನ್ನೊಂದು ಕುಕ್ಕರಲ್ಲಿ ಅವರೆಕಾಳು ಬೇಯ್ತಾ ಇದೆ, ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕಡೆ ಸಬ್ಬಕ್ಸಿ ಸೊಪ್ಪನ್ನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಆವಾಗಲೇ ಉಪ್ಪು ಹಾಕಿ ನೆನೆ ಹಾಕಿದ್ನಲ್ಲ, ಇವಾಗ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಕೆಳಗಡೆ ಎಷ್ಟು ಮಣ್ಣಿದೆ ಅಂತ, ಸಖತ್ ಮಣ್ಣಿದೆ. ಉಪ್ಪು ಹಾಕಿ 10 ನಿಮಿಷ ನೆನಾಕಿದ್ರೆ ಸೊಪ್ಪನ್ನ, ಅದರೊಳಗೆ ಎಂಥ ಡಸ್ಟ್ ಇದ್ರೂ ಹೊರಗಡೆ ಬಂದುಬಿಡುತ್ತೆ. ಒಂದು 2 ಸಲ ತೊಳ್ಕೋಬೇಕು ಸೊಪ್ಪನ್ನ, ಚೆನ್ನಾಗಿ ತೊಳ್ಕೋಬೇಕು. ತೊಳ್ಕೊಂಡಾದ್ಮೇಲೆ ಕಟ್ ಮಾಡ್ಕೊಳ್ಳೋಣ. ಸೊಪ್ಪು ಎಷ್ಟು ಕ್ಲೀನ್ ಮಾಡ್ತೀವಿ ಅಷ್ಟು ಒಳ್ಳೆಯದು, ಇಲ್ಲಾಂದರೆ ಮಣ್ಣು ಮಣ್ಣೆ ಸಿಕ್ಬಿಡುತ್ತೆ. ನಾವು ಕಟ್ ಮಾಡ್ತಾ ಇದ್ದೀನಿ, ಚಿಕ್ಕ ಕಟ್ ಮಾಡ್ಕೋಬೇಕು. ಕಟ್ ಮಾಡಿರೋ ಸೊಪ್ಪನ್ನ ಬೇಯ್ತಾ ಇರೋ ಕಾಳಿಗೆ ಸೇರಿಸೋಣ, ಅದ್ರ ಜೊತೆಗೆ ಎರಡೂ ಬೇಯಬೇಕು. ಕಡೆ ಪಲ್ಯ ಮಾಡೋದಕ್ಕೆ ಈರುಳ್ಳಿ ಹೆಚ್ಕೊಂಡು ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ವಿಜಲ್ ಆಗ್ತಾ ಇದೆ, ಅನ್ನ ರೆಡಿ ಆಗ್ತಾ ಇದೆ. ಈ ಕಡೆ ಪಲ್ಯ ಮಾಡೋದಕ್ಕೆ ಈರುಳ್ಳಿ ಕಟ್ ಮಾಡ್ಕೋಬೇಕು ಸಣ್ಣದಾಗಿ, ಒಂದು 2 ಈರುಳ್ಳಿ ಸಾಕಾಗುತ್ತೆ. ಈ ಕಡೆ ಸಾಂಬಾರಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನು. ಒಂದು ನೈಫಲ್ಲಿ ಒಂದು 4-5 ಮೆಣಸಿನ್ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಸ್ಟವ್ ಹಚ್ಕೊಂಡು ಬೆಳ್ಳುಳ್ಳಿ ಮತ್ತು ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಟೊಮೆಟೋನ ಸುಟ್ಕೋಬೇಕು. ಅಜ್ಜಿರ ಕಾಲದಲ್ಲಿ ಒಲೆನಲ್ಲಿ ಸುಡ್ತಾಯಿದ್ರು, ಇವಾಗ ಒಲೆಗಳು ಎಲ್ಲಿರುತ್ತೆ ಹೇಳಿ? ಅದಕ್ಕೋಸ್ಕರ ಸ್ಟವ್ ಮೇಲೆ ಸುಟ್ಕೊಂಬಿಡೋಣ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಅದು ಚೆನ್ನಾಗಿ ಸುಡಬೇಕು. ಅದು ಕಡೆ ಕಾಳು ಬೆಂದಿದೆಯಾ ಅಂತ ಚೆಕ್ ಮಾಡೋಣ. ಹಾಂ, ಕರೆಕ್ಟಾಗಿ ಬೆಂದಿದೆ ಕಾಳು. ಇವಾಗ ಸಪ್ರೇಟ್ ಮಾಡ್ಕೋಬೇಕು, ಸೋಸ್ಕೋಬೇಕು. ಮತ್ತು ಸಾಂಬಾರು ರುಬ್ಬೋದಕ್ಕೆ ಖಾರನ ರೆಡಿ ಮಾಡ್ಕೊಳ್ಳೋಣ. ಸುಟ್ಟಿರೋ ಮೆಣಸಿನ್ಕಾಯಿ ಮತ್ತು ಟೊಮೆಟೊ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲದನ್ನೂ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು. ನೀರಲ್ಲಿ ಹಾಕಿ ಅದು ಮೇಲ್ಗಡೆ ಕಪ್ಪುಗಿರುತ್ತಲ್ಲ ಅದನ್ನೆಲ್ಲ ತೆಕ್ಕೋಬೇಕು. ಈ ರೀತಿ ತಕ್ಕೋಬೇಕು ನೋಡಿ ಇಲ್ಲಿ. ಹ್ಞೂ, ಸರಿಯಾಗಿದೆ. ಈಗ ಬೆಳ್ಳುಳ್ಳಿನ ಕ್ಲೀನ್ ಮಾಡಿ ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಟೊಮೊಟೊ, ಈರುಳ್ಳಿ ಎಲ್ಲ ಕ್ಲೀನ್ ಮಾಡಿ ರುಬ್ಬೋದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಮೆಣಸಿನ್ಕಾಯಿ ತೊಟ್ಟನ್ನ ತೆಗಿಬೇಕು, ತೆಗ್ದುಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಈಗ ರುಚಿಗೆ ಸ್ವಲ್ಪ ಕರಿಬೇವು ಹಾಕ್ತಾ ಇದ್ದೀನಿ, ಅದು ರುಚಿ ತುಂಬ ಚೆನ್ನಾಗಿ ಬರುತ್ತೆ. ನೆಕ್ಸ್ಟು 1-2 ಸ್ಪೂನಷ್ಟು ತೆಂಗಿನ ತುರಿ ಹಾಕ್ತಾ ಇದ್ದೀನಿ. ಜಾಸ್ತಿ ಹಾಕ್ಬಾರ್ದು, ಜಾಸ್ತಿ ಹಾಕಿದ್ರೆ ಚೆನ್ನಾಗಿರಲ್ಲ ಬಸ್ಸಾರಿಗೆ. ನೆಕ್ಸ್ಟ್ ಹುಣ್ಸೇನ್ ಸ್ವಲ್ಪ ತೊಳೆದು ಹಾಕ್ಕೊಳ್ತಾ ಇದ್ದೀನಿ. ಈಗ ಕಾಳು ಮಾತ್ರ ಹಾಕೋಬೇಕು, ಸೊಪ್ಪು ಹಾಕೋಬಾರ್ದು. ರುಬ್ಬೋದಕ್ಕೆ ಸ್ವಲ್ಪ ಜೀರಿಗೆ ಮತ್ತು 1-2 ಮೆಣಸು, ಕೊತ್ತಂಬರಿ ಸೊಪ್ಪು ಹಾಕಿ ನುಣ್ಣಗೆ ರುಬ್ಕೊಳ್ಳೋಣ. ಮತ್ತು ಈ ಕಡೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ಸೊಪ್ಪಿಗೆ. ಸಾಸಿವೆ ಜೀರಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಮತ್ತು ಉದ್ದಿನಬೇಳೆ ಕಡಲೆಬೇಳೆ 1 ಸ್ಪೂನಷ್ಟು ಹಾಕಿದ್ದೀನಿ. ಹಾಕಿ ಅದು ಚಟಪಟ ಅಂತ ಸೌಂಡ್ ಮಾಡ್ತಾಯಿದೆ. ನೆಕ್ಸ್ಟು ಅದು ಸ್ವಲ್ಪ ಬ್ರೌನಿಶ್ ಆದಮೇಲೆ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ 2 ಸೀಳು ಹಾಕಿದ್ದೀನಿ. ಮೆಣಸಿನ್ಕಾಯಿನ ಉದ್ದುದ್ದಕ್ಕೆ ಹೆಚ್ಚಾಕಿದ್ದೀನಿ ಅಂದರೆ ಅದು ಎತ್ತಿಡೋಕ್ಕೆ ಸರಿಯಾಗುತ್ತೆ ಅಂತ, ಇಲ್ಲಾಂದರೆ ಬಾಯಿಗೆ ಹಂಗಂಗೆ ಕಾರ್ಕಾರ ಸಿಕ್ಕಿಬಿಡುತ್ತೆ ಅದಕ್ಕೆ. ನೆಕ್ಸ್ಟ್ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಅಂದರೆ ನಾವು ಬೇಯೋದಕ್ಕೆ ಸ್ವಲ್ಪ ಉಪ್ಪು ಹಾಕಿರ್ತೀವಿ ಆಲ್ರೆಡಿ, ಅದಕ್ಕೆ ಈರುಳ್ಳಿಗೆ ಎಷ್ಟು ಬೇಕು ಅಷ್ಟು ಮಾತ್ರ ಉಪ್ಪು ಹಾಕ್ಕೊಳ್ಳಿ. ನೆಕ್ಸ್ಟ್ ಕರಿಬೇವು ಹಾಕ್ತಾ ಇದ್ದೀನಿ. ಕರಿಬೇವು ಹಾಕ್ಕೊಂಡು ಫ್ರೈ ಮಾಡಿ ತೆಂಗಿನ ತುರಿ ಹಾಕ್ತಾ ಇದ್ದೀನಿ. ತೆಂಗಿನ ತುರಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಯಾಕೆಂದರೆ ಈ ಪಲ್ಯಕ್ಕೆ ಜಾಸ್ತಿ ಹಾಕಬೇಕು, ಸಾಂಬಾರಿಗೆ ಕಡಿಮೆ ಹಾಕಬೇಕು. ಪಲ್ಯಕ್ಕೆ ಜಾಸ್ತಿ ಕಾಯಿ ಹಾಕಿದಷ್ಟು ತುಂಬ ರುಚಿಯಾಗಿರುತ್ತೆ. ಈಗ ಹಿಂಡಿ ಇಟ್ಕೊಂಡಿದ್ನಲ್ಲ ಸೊಪ್ಪು ಕಾಳು ಮತ್ತು ಅದನ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ಸೊಪ್ಪು
ತಿನ್ನೋದಕ್ಕೆ ರುಚಿಯಾಗಿ ರೆಡಿಯಾಗಿರುತ್ತೆ. ಈಗ ಸಾಂಬಾರು ಮಾಡ್ಕೊಳ್ಳೋಣ. ಕಾಳು ಬೇಯಿಸಿರೋದು ನೀರು ಇರುತ್ತಲ್ಲ, ಸೋಸ್ಕೊಂಡಿರ್ತೀವಲ್ಲ, ಅದನ್ನು ಕಟ್ಟು ಅಂತ ಕರೀತಾರೆ. ಅದಕ್ಕೆ ನಾವು ರುಬ್ಬಿರೋ ಖಾರನ ಮಿಕ್ಸ್ ಮಾಡ್ಕೋಬೇಕು. ರುಬ್ಬಿರೋ ಖಾರ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಕುದಿಯೋಕೆ ಬಿಟ್ಬಿಟ್ರೆ ಸಾಂಬಾರು ರುಚಿಯಾಗಿ ರೆಡಿಯಾಗತ್ತೆ. ನೆಕ್ಸ್ಟು ನಾನು ಒಗ್ಗರಣೆ ಹಾಕೊಳ್ತಾ ಇಲ್ಲ, ಒಂದು ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ, ಅದು ರುಚಿ ತುಂಬ ಚೆನ್ನಾಗಿ ಕೊಡುತ್ತೆ. ಈ ಕಡೆ ಮುದ್ದೆಗೆ ಇಟ್ಟಿದ್ದೀನಿ. ಒಂದು ದೊಡ್ಡ ಲೋಟದಲ್ಲಿ ನೀರು ಹಾಕಿ ಅದಕ್ಕೆ ಸ್ವಲ್ಪ ರಾಗಿ ಹಿಟ್ಟು ಹಾಕಿದ್ದೀನಿ. ಅದು ಕುದಿತಾ ಇದೆ. ಕುದಿ ಬಂದಮೇಲೆ ರಾಗಿ ಹಿಟ್ಟು ಹಾಕೋದ್ರಿಂದ ಅದು ಗಂಟಾಗಲ್ಲ ಮುದ್ದೆ, ಅದಕ್ಕೋಸ್ಕರ ಒಂದು ಸ್ವಲ್ಪ ರಾಗಿ ಹಿಟ್ಟು ಹಾಕಬೇಕು. ಈ ಕಡೆ ಸಾಂಬಾರು ಕುದಿತಾ ಇದೆ, ರೆಡಿ ಆಗ್ತಾ ಇದೆ. ಈಗ ಎಷ್ಟು ಬೇಕಷ್ಟು ಹಿಟ್ಟನ್ನು ಸೇರಿಸ್ಕೊಳ್ಳೋಣ ಮುದ್ದೆಗೆ, ಎಷ್ಟು ಬೇಕಷ್ಟು. ನೋಡಿ ಇಲ್ಲಿ, ಇದನ್ನು ಒಂದು 5 ನಿಮಿಷ ಬಿಟ್ಬಿಡ್ಬೇಕು, 5 ನಿಮಿಷ ಬೇಯೋಕ್ಕೆ ಬಿಟ್ಬಿಡ್ಬೇಕು. ನೆಕ್ಸ್ಟು ಈ ಥರ ಒಂದು ಸೌಟಲ್ಲಿ ತಿರುಕೋಬೇಕು. ಈ ಥರ ಮಾಡೋದ್ರಿಂದ ತುಂಬ ಈಸಿಯಾಗಿ ಮಾಡ್ಬೋದು ಮುದ್ದೆನ. ಕೋಲಲ್ಲೆಲ್ಲ ಮಾಡ್ತಾರೆ, ಅದು ತುಂಬ ಕಷ್ಟ. ಇದಾದರೆ ತುಂಬ ಈಸಿಯಾಗಿ ಮಾಡ್ಕೋಬೋದು. ಚೆಕ್ ಮಾಡ್ಕೊಳ್ಳಿ ಬೆಂದಿದೆಯಾ ಅಂತ. ಸರಿ, ಬೆಂದಿದೆ. ಈಗ ಮುದ್ದೆ ಕಟ್ಕೊಳ್ಳೋಣ. ಮುದ್ದೆ ಅಂತೂ ಬಿಸಿ ಬಿಸಿಯಾಗಿದೆ, ಈಗ ಕೈ ಸುಟ್ಟರು ಪರವಾಗಿಲ್ಲ. ಕಟ್ಟಬೇಕು. ಹಾಂ, ಕಟ್ಟುತ್ತಾ ಇದ್ದೀನಿ. ಕೈ ಸುಡ್ತಿದೆ ಆದ್ರೂ ಕಟ್ಟುತ್ತಾ ಇದ್ದೀನಿ. ತುಂಬ ರೌಂಡ್ ಕಟ್ಕೋಬೇಕು. ಮುದ್ದೆ ನೋಡಿದ್ರೆ ತಿನ್ನಬೇಕು ಅಂತ ಆಸೆ ಆಗಬೇಕು, ಹಂಗೆ ಕಟ್ಟಬೇಕು. ನನಗಂತೂ ಮುದ್ದೆ ಅಂದರೆ ತುಂಬ ಇಷ್ಟ, ನಮ್ಮ ಅಪ್ಪಾಜಿ ಥರ. ಹ್ಞೂ, ಹೌದು ರೀ, ನನಗೆ ಮುದ್ದೆ ಅಂದರೆ ತುಂಬ ಇಷ್ಟ. ಅದು ಬಸ್ಸಾರು ಮುದ್ದೆ ಅಂದರೆ ಎಲ್ಲರಿಗೂ ಫೇವ್ರೇಟೇ ಆಗಿರುತ್ತೆ, ನಾನು ಅಂದ್ಕೊಂಡಿರೋ ಮಟ್ಟಿಗೆ. ಹಾಂ, ಈಗ ಕೆಳಗಡೆ ಚಾಪೆ ಹಾಕ್ಕೊಂಡು ಊಟಕ್ಕೆ ರೆಡಿ ಮಾಡ್ಕೊಳ್ಳೋಣ. ಊಟದಲ್ಲಿ ಮೊಸರು ಇಲ್ಲದಿದ್ದರೆ ಹೆಂಗೆ ರೀ? ಅದಕ್ಕೆ ಮೊಸರು ಇರಲೇಬೇಕು. ಈಗ ಮುದ್ದೆನ ಸ್ವಲ್ಪ ಪ್ರೆಸ್ ಮಾಡ್ಕೊಂಬಿಟ್ಟು ಅದಕ್ಕೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಆಹಾ, ಬಸ್ಸಾರು ಈ ರೀತಿ ತುಪ್ಪ ಹಾಕ್ಕೊಂಡು ಮುದ್ದೆ ತಿಂತಾಯಿದ್ರೆ ಅದನ್ನು ತಿಂದವರಿಗೆ ಗೊತ್ತು ಅದು ಮಜಾ ಹೆಂಗಿರುತ್ತೆ ಅಂತ. ನೀವು ಒಂದ್ಸಲ ಟ್ರೈ ಮಾಡಿ ತುಪ್ಪ ಹಾಕ್ಕೊಂಡು. ನೆಕ್ಸ್ಟು ಪಲ್ಯ ಹಾಕಿದ್ದಾರೆ, ಈಗ ನೋಡೋಣ ಹೆಂಗಿದೆ ರುಚಿ. ಹಿಂಗೆ ಮುರ್ಕೋಬೇಕು, ತುಪ್ಪ ಹಚ್ಕೋಬೇಕು, ಬಸ್ಸಾರಿಗೆ ಹಚ್ಕೋಬೇಕು, ನುಂಗಬೇಕು. ಸಖತ್ತಾಗಿದೆ ಮಾತ್ರ ಟೇಸ್ಟು. ಆಹಾ, ಹಳೆ ಕಾಲದ ಅಡುಗೆಗಳೇ ಅಡುಗೆಗಳು ಕಣ್ರಿ, ನಿಜವಲ್ಲೂ. ಕ್ಯಾಲ್ಸಿಯಂ ತುಂಬ ಜಾಸ್ತಿ ಇರುತ್ತೆ ಮುದ್ದೆನಲ್ಲಿ, ಎಲ್ಲರೂ ಮುದ್ದೆ ತಿನ್ನಲೇಬೇಕು. ಆಮೇಲೆ ಗಟ್ಟಿಮುಟ್ಟಾಗಿರಬೇಕು, ಮುದ್ದೆ ತಿನ್ನಬೇಕು, ಗಟ್ಟಿಮುಟ್ಟಾಗಿರಬೇಕು, ಗಟ್ಟಿಯಾಗಿ ಕೆಲಸ ಮಾಡಬೇಕು. ಆವಾಗ ಯಾವ ಕೊರೋನಾನು ಬರಲ್ಲ, ಏನು ಬರಲ್ಲ. ಏನಂತೀರಾ, ಹೌದಾ ಇಲ್ವೋ? ಕಮೆಂಟ್ ಮಾಡಿ ಹೇಳ್ರಿ. ನೆಕ್ಸ್ಟು ಸೊಪ್ಪು ಇನ್ನೊಂದು ಸ್ವಲ್ಪ ತಿನ್ನೋಣ. ರುಚಿಯಾಗಿದೆ, ಸಖತ್ತಾಗಿದೆ ಸೊಪ್ಪು. ಮುದ್ದೆ ಮುಗೀತು, ಅನ್ನ ಬಂತು ಪ್ಲೇಟಿಗೆ. ಈಗ ಅನ್ನದಲ್ಲಿ ಬಸ್ಸಾರು ಹಚ್ಕೊಂಡು ತಿಂತಾಯಿದ್ರೆ ರುಚಿ ಇನ್ನೂ ಸಖತ್ತಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಕಣ್ರಿ. ಟ್ರೈ ಮಾಡಿ ನೋಡಿ, ನೀವು ತಿನ್ನಿ ಬಸ್ಸಾರು ಅನ್ನ ಮುದ್ದೆನ, ಗಟ್ಟಿಮುಟ್ಟಾಗಿರಿ, ರುಚಿಯಾಗೂ ಇರುತ್ತೆ, ಆರೋಗ್ಯಕ್ಕಂತೂ ಸಖತ್ತಾಗಿ 100% ಸಖತ್ತಾಗಿರುತ್ತೆ. ಈಗ ಒಂದು 2 ಸ್ಪೂನು ಮೊಸರು ಹಾಕ್ಕೊಂಡು ಊಟನ ಕಂಪ್ಲೀಟ್ ಮಾಡಿಬಿಡ್ಬೇಕು. ಮೊಸರು ಹಾಕ್ಕೊಂಡು ಒಂದು 2 ಗುಗ್ ತಿಂದುಬಿಟ್ರೆ ಊಟ ಕಂಪ್ಲೀಟ್ ಆಗಿಬಿಡುತ್ತೆ. ಇದೇನಿದು, ನನಗೆ ಕೊಡ್ತಾನೇ ಇಲ್ಲ. ಇವು ಎಲ್ಲ ಅವರೇ ತಿಂದುಬಿಟ್ರು, ನಾನು ಬಿಡಲಿಲ್ಲಪ್ಪ. ಒಂದು ಗುಕ್ಕಾದರೂ ಹೇಳ್ಕೊಂಡು ತಿಂತೀನಿ. ಹಾಂ, ಸದ್ಯ ಹೇಳ್ಕೊಂತಿಂದೆ, ತಮಾಷೆಗೆ ಕಣ್ರಿ.